ಇರೋದು ಯಾನಿನಿ ವಾಸುದೇವ, ನಿನ್ನೆ ಹೊರಗೆ ನನಗೆ ಬೇರೆ ಗತಿಯ. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿನಿ. ಕೈ ಹಿಡಿದ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದ, ಕದ್ದ ಕಳ್ಳರಂತೆ ಕಾಡಿಂದ ಕಾಡಿಗರೆದದ್ದಾಯಿತು. ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆರಡು ದಿನಗಳಾದರೂ ಸುಖವಾಗಿರುವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಸೇರಿದ. ಈ ಪಾಂಚಾಲಿಯ ಹಣಿಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ? ಅವಳು ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವರು, ಇನ್ನೇನು ಇಷ್ಟರಲ್ಲಿ ಸಂಭ್ರಮವಾಗುವುದು? ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆನೆ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಮತ್ತಿನ್ಯಾರು? ಶ್ರೀಕೃಷ್ಣ ಪರಮಾತ್ಮನಲ್ಲವೇ. ಏನು ಅಂದು ಅರ್ಜುನ ದ್ವಾರಕೆಯಿಂದ
ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರ ಕೊಟ್ಟರು? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟರು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪ್ರಶ್ನೆಗೆ ಸರಿಯಾದ ಉತ್ತರ, ಚಮತ್ಕಾರವಾದ ಉತ್ತರ. ಪಾಂಚಾಲಿ ಸಮಯವಿದೆ ಶೃಂಗಾರಕ್ಕೆ ಭೀಮ.
ಯೋಚನೆ ನೋಡಿ, ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ, ಮತ್ತು ಇನ್ನು ಏನೇನು ಸಂಬೋಧಿಸಿದಿರಿ? ಪ್ರತಿಜ್ಞೆ ಮಾಡಿದ ಪ್ರತಿಜ್ಞೆಯನ್ನು ಪಡೆಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು, ನಾನು ಈಗ ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಇದ್ದವನು ಬಲವಾತ್ರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪುರಾಯಣನಾದ ಧರ್ಮರಾಯನು ದುರ್ಯೋಧನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ, ಕ್ಷಮಿಸಲಾರೆ, ಕ್ಷಮಿಸಲಾಯನು. ನೋಡು ಅಣ್ಣ, ಭೀಮಸೇನನು ಈಗಾಗಲೇ ಕೆರಳಿದ ಸಿಂಹದಂತೆ ಘರ್ಜಿಸುತ್ತಿರುವನು. ಈ ಸಾರಿ ಆತನ ಕೋಪಕ್ಕೆ ದ್ರೌಪದಿಯೇ ನೇರ ಕಾರಣವೆಂದು ತೋರುತ್ತಿದೆ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿದೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿ. ನನಗೆ ಯಾರಲ್ಲಿ ನೀವು ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದೆ, ಅದನ್ನು ಈಗಲೇ ತಿಳಿಸಿಬಿಡುವನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಈ ದಾಸ್ಯ ಅರ್ಚೆಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆವು. ಕಂಡ ಕಂಡ ಮನೆಯ ಭಾಗವರು ನಿಂತು ಸಂಧಿ ಆಚರಣೆ ಮಾಡಲು ಪೌಡು ಲಾಂಜನನ್ನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಸಂಧಿಯ ಸುದ್ದಿಯು ನಿಮಗೆ ಸಖ್ಯವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು, ಆದರೆ ಈ ದಾಸ್ಯ ಅರ್ಚೆಯನ್ನು ಪಾಂಡವರ ಕಳಂಕವೆಂದು ಭಾವಿಸುವನು. ಸಹೋದರ, ಮನದೇ ಅನುಜಾ ಬಿಡುಗೋ ಪವ ಮನದೇ ಬಿಡುಗೋ ಪವ ಮನದೇ ಹುಡುಕಿ ತಮಲ ಬಯಸು.
ನನ್ನಲ್ಲಿ ಕೋಪವಿತಮ್ಮ? ಕೋಪ ಮಾಡಬೇಡ ಅಣ್ಣ, ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು, ಆತನ ಮಾತನ್ನು ಮೀರುವುದು ಅನಿಶ್ಚಿತವಾದದ್ದು. ಪಾಂಚಾಲೆ, ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ದ್ರೌಪದ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ನಾವು ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೀಯ, ಆದರೆ ಆಗುವ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ದೇವಿ. ರಾಜೇಂದ್ರ, ಭೌಮರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ನಿಜ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮ ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವರೆ ಎಂಬುದೇ ನನ್ನ ಚಿಂತೆ ಆಗಿದೆ. ಏನೀ ಕೋಲಾಹಲ? ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಯದುಪತಿಯು ನಮ್ಮನ್ನು ನೆನಗುತ್ತಾ ಇತ್ತಲೇ ಬರುತ್ತೇನೆ. ಆತನಿಂದ ರಾಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮಿಷದಂತೆ ಮಾಡಿ. ಅಣ್ಣ, ಧರ್ಮನಂದನ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಬೇಕು. ದೇವ ವಿಜಯಶಾಲಿಗಳಾಗಿ ಧರ್ಮನಂದನ, ಪರಮಾತ್ಮ ಧರ್ಮನಂದನ. ಓದ ಕಾರ್ಯವೇನಾಯಿತು ದೇವ? ಓದವನಾರು ಕೃಷ್ಣನಲ್ಲವೇ? ಅಂದರೆ ನಾನು ನಿರೀಕ್ಷಿಸಿದಂತೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು ಧರ್ಮನಂದನ. ಸಂಧಿಯ ವಿಚಾರವು ನಡೆಯುತ್ತಿದೆಯವ? ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನು ಇಲ್ಲಿರುವುದು ಸರಿಯಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ತೋಚದಂತೆ ನಾನು ಮಾಡು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ, ನಮ್ಮಣ್ಣನ ಮಾತು ಮುಗಿಯಲಿ. ಪರಮಾತ್ಮ, ಮುಂದೇನಾಯಿತು ದೇವ? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು, ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆತನೂ ಸಹ. ಇನ್ನು ನಮಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನೆ ಹೆಚ್ಚಾಗಿತ್ತು. ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರಿ, ನಿಮ್ಮ ಅಪೋರ್ಷದ ವರ್ಷನೆ ಪುರಸ್ಕಾರ ಅಜ್ಞಾತವಾಸದ ನೆಪದಿಂದ ಅರ್ಜುನ ಬೆಳೆ ತೊಟ್ಟರು. ಈ ಸಂಧಿಯಲ್ಲಿ ನಮ್ಮೈವರೆಗೂ ಸೀರೆಯನ್ನು ಈ ಪಾಂಡು ಪೌರ ಮೇಲೆ ನನಗೆ ಇಷ್ಟೊಂದು ಆಕ್ರೋಶ. ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು.
ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂದಾರದೊಳ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ ಮುಂದೆ ಏನು ನಡೆಯಿತು ದೇವ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು ಧರ್ಮನಂದನ, ಎಲ್ಲರೂ ಒಪ್ಪಿದರು. ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ದುರ್ಯೋಧನ ಆತನು ಸಹ ಇಂದು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತು. ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ನಿರೀಕ್ಷಿಸುವುದಿಲ್ಲ. ಯಾವಾಗಲೇಣಿ, ನೀನು ನಿರಾಶಳಾಗಬೇಡ. ಈ ಭೀಮನ ಬದುಕಿದ್ದರೆ ಎಂದಾದೊಂದು ದಿನ ಈ ನಿನ್ನ ಬಿಚ್ಚಿನ ಮುಡಿಯನ್ನು ಕಟ್ಟಿಸಿರಿ. ನಿಲ್ಲಯ್ಯ ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ನಾನು ಮೊದಲೇ ಹೇಳಲಿಲ್ಲವೇ ನಿನಗೆ ಹೆಚ್ಚಿಗೆ ಸಂಬಂಧ ಪಟ್ಟ ವಿಷಯ ಒಂದು ಎಂದು. ಆ ದುರ್ಯೋಧನು ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನ ಸಂದೇಶ ಉದ್ದೇಶ ಸಂಧಿ ಆಗಿರಲಾರದು. ಅದನ್ನು ಕೇಳುವ ಬದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಹೇಳುವುದಿಲ್ಲ ಭೀಮ. ನೀನು ಕೈ ಕಟ್ಟಿ ಕುಳಿದುಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ನಿನಗೆ ತಿಳಿಸುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಅರ್ಜುನ, ಅರ್ಜುನ, ಈ ಕಥೆಯನ್ನು ಸ್ವಲ್ಪ ಸಮೀಪದಲ್ಲಿ ಇಡು. ಭೀಮಸೇನ, ಹಾಗಾದರೆ ನೀನು ನನ್ನ ಬಂದಿ ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸ್ಯವಲ್ಲ ಸಹೋದರಿ, ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬಿಡುವುದೋ ಇಲ್ಲವೋ ನೋಡೋಣವೆಂದು. ನಿನ್ನ ಪತಿಯ ಕರಗಳನ್ನು ಬಂಧಿಸು ಭೀಮಸೇನ. ಈ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಬಾ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ದುರಾಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆ ದುರಾಚಾರಿಯಾದ ದುಶಾಸನನು ಈ ಕಾರ್ಯವನ್ನು ಸಿಗಿದನು. ಭೀಮಾ, ಈ ಕಾರ್ಯ ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು, ಪೌಂಡವರ ರಾಯಭಾರಿಯನ್ನು ಈ ನೀಚ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇ? ಇಷ್ಟು ಮಾತ್ರವಲ್ಲ, ಕೊನೆಗೂ ಯುದ್ಧವಾಗಲಿವೆ ಕೊಡೆ ನಾನು ರಾಜ.
ಕೌರವನು ಹೆಣೆಂಬ ಪತಿಯೇ ಕೇಳು, ಹೆಣೆಂಬ ಪತಿಯೇ ಕೇಳು, ಹೆಣೆಂಬ ಪತಿಯೇ ಕೇಳು. ಭೀಮಸೇನ, ಇಷ್ಟು ಮಾತ್ರವಲ್ಲದೆ ನೀವು ರಾಜ್ಯವನ್ನು ಪಡೆಯುವುದಾದರೆ ಅದು ರಣಾಂಗಣದಲ್ಲಿ ವೀರ ರಥಿಕರ ಘೋಷದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾನದೆಂದು ಎಳೆಯೇ ಬಿಟ್ಟ. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಪರಮಾತ್ಮ ಧರ್ಮನಂದನ, ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾನು ಯುದ್ಧವನ್ನ ಅಪೇಕ್ಷಿಸುವನಲ್ಲ, ಆ ವಿಚಾರವೂ ನಿನಗೆ ಚೆನ್ನಾಗಿ ಗೊತ್ತು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಅಗ್ರಜ ಧನಂಜಯ, ಪರಮಾತ್ಮ ನೀನು ಬಿಡಿಸುವುದಿಲ್ಲ ಬಿಡು. ಈಗ ಎಲ್ಲರೂ ಕಂಡಿರಿ, ಈ ಭೀಮನ ಪ್ರತಿಜ್ಞೆಯನ್ನು ನಾನು ವಾಯುದೇವರ ಮೂಲದಲ್ಲೇ ಜನಿಸಿದ್ದೆ. ಸತ್ಯವಾದರೆ ಯಾವುದೇ ಕೃತಿ ದೇವಿಯ ಸ್ಥಳಮಾನ ಮಾಡಿದ್ದೆ. ನಿಜವಾದರೆ ಮುಂದೆ ನಡೆಯಲಿರುವ ಭಯಂಕರವಾದ ಕೌರು ಸಂಗ್ರಾಮ ಕ್ಷೇತ್ರದಲ್ಲಿ ಅವನ ಗುಂಡಿಗೆ ಅಭಿಸಿರಕ್ತದಿಂದ ಈ ನಂತರ ಅರ್ಪಿತ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಾಜಕೀಟವನ್ನು ಕಿತ್ತು ನೆಲಕ್ಕಿ ಈ ನನ್ನ ಎಡಗಾಲಿನಿಂದ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.